ಸರ್, ನಿಮ್ ನಾಯಿ ಮಾರ್ಬೇಕು ಅಂತ ಹೇಳಿದ್ರಲ್ಲ, ಹೌದು ನನ್ನ ಫ್ರೆಂಡಿಗೆ ಹೇಳಿದ್ದೀನಿ ಸರ್. ಏನಂತ ಹೇಳಿದ್ಯಪ್ಪ? ನಿಮ್ ಮನೆ ಕಾಯಕ್ ನಾಯಿ ಬೇಕಾದ್ರೆ ಹೇಳಿ, ನಮ್ ಪ್ರಿನ್ಸಿಪಲ್ ನ ಕರೆಸ್ತೀನಿ ಅಂತ. ರಾಜು 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 ಫಸ್ಟ್ ರ್ಯಾಂಕ್ ರಾಜು. ಸರ್, ನಿಮ್ ಬಾಲನ್ ಬಿದ್ದೋಯ್ತು ಸರ್, ಎತ್ತು ಒಳಗೆ ಹಾಕೊಳ್ಳಿ. ವಿದ್ಯೆ 100%, ಬುದ್ಧಿ 0%. ರಾಜು, ನಿನ್ ಸಿಂಗಲ್ ಮೀನಿಂಗ್ ಅದು, ಡಬಲ್ ಮೀನಿಂಗ್ ಅದು, ಒಂದೂ ಗೊತ್ತಾಗಲ್ವಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ, ಏನೇನೋ ಹೇಳ್ಬಿಡ್ತೀಯ. ಅವರೆಲ್ಲ ನಗ್ತಾರೆ ಅಂತ ಸಮಯದಲ್ಲಿ ಅದು ಇದು ಅಂತ ಹೇಳಿ ಮ್ಯಾನೇಜ್ ಮಾಡಬೇಕು. ಈಗ ಸರ್, ನಿಮ್ದು ಇದು ಒಂದು ಬಿದ್ದೋಗಿದೆ ಅಂದ್ರೆ ನಾನ್ ಅರ್ಥ ಮಾಡ್ಕೋತೀನಿ, ಗೊತ್ತಾಯ್ತಾ? ವೆರಿ ಗುಡ್ ಬಾಯ್. ಇಂದು ನಮ್ಮ ಕಾಲೇಜ್ಗೆ ಹೆಮ್ಮೆ ವಿಷಯ ಏನು ಅಂದ್ರೆ, ನಮ್ಮ ರಾಜು ಸತತವಾಗಿ 3ನೇ ಬಾರಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ. ಇವನು ನಮ್ಮ ಕಾಲೇಜ್ಗೆ ಒಂದು ದೊಡ್ಡ ಇದು ಕೀರ್ತಿ ತಂದಿದ್ದಾನೆ. ಹೀಗೆ ಉಳಿದಿರೋ ಕೊನೆ ವರ್ಷ ಕೂಡ ಯೂನಿವರ್ಸಿಟಿನಲ್ಲೇ ಫಸ್ಟ್ ರ್ಯಾಂಕ್ ತಗೊಂಡು ನಮ್ಮ ಕಾಲೇಜ್ಗೆ ಇನ್ನೂ ದೊಡ್ಡ ಇದು ಹೆಸರು ತರಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ನಮ್ಮ ರಾಜು ತಮ್ಮ ಮುಂದೆ ಕೂತಿರೋ ಯಂಗ್ಸ್ಟರ್ಸ್ಗೆ ಒಂದೆರಡು ಮೋಟಿವೇಶನ್ ಮಾತನ್ನ ಆಡಬೇಕು. ಮಾತಾಡ್ಲಿ ಬಿಡಿ. ಅವನು ಏನೇ ಮಾತಾಡ್ತಾನೆ? ಯಾಕೆ ಸರ್ ಮಾತಾಡ್ಲಿ ಬಿಡಿ, ಅವನಿಗೆ ಗೊತ್ತಿರೋದು ಬರೀ ಸಿಲೆಬಸ್ ಅಷ್ಟೇ. ಏನ್ ಮಾತಾಡ್ ಸುಮ್ನೆ ಕೂತ್ಕೊಂಡು ಕೇಳಿ. ನಮ್ ರಾಜು ತಂದೆಗೆ ರಾಜು ಬಗ್ಗೆ ತುಂಬಾ ಹೆಮ್ಮೆ. ನನ್ನ ಮಗ 24-ಕ್ಯಾರೆಟ್ ಗೋಲ್ಡ್ ಅಂತ ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ. ಈ ನಿಮ್ 24-ಕ್ಯಾರೆಟ್ ಗೋಲ್ಡ್ ಅನ್ನು ಪ್ರಕಾಶ ಎಲ್ರಿಗೂ ಅರಳಿ ಬಿಡಿ. ಮಾತಾಡು, ಕಂಟಿನ್ಯೂ ಕಂಟಿನ್ಯೂ. ಹಾಯ್ ಫ್ರೆಂಡ್ಸ್, ಆಕ್ಚುಲಿ ನಮ್ಮಅಪ್ಪ ನನ್ನ ಹೊಗಳದಲ್ಲ, ನಾನು ಅವ್ರನ್ನ ಹೊಗಳಬೇಕು. ಯಾಕೆಂದ್ರೆ ಆ 24-ಕ್ಯಾರೆಟ್ ಗೋಲ್ಡ್ಗೆ ಎಷ್ಟು ಕಷ್ಟಪಟ್ಟು ಅಗತ್ ತೆಗಿಬೇಕು, ಈ 24-ಕ್ಯಾರೆಟ್ ಗೋಲ್ಡ್ಗೂ ಅಷ್ಟೇ ಕಷ್ಟಪಟ್ಟಿದೆ. ಹಗಲು ರಾತ್ರಿ ಅಂದೆ, ಕತ್ಲು ಬೆಳಕು ನೋಡದೆ ಎಷ್ಟು ಬೆವರು ಸುರಿಸಿದ್ದಾರೆ, ಎಷ್ಟು ಓವರ್ ಟೈಮ್ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮಅಮ್ಮಂಗ್ ಮಾತ್ರ ಗೊತ್ತು. ಕೇಳಿ, ಲೆಟ್ ಮೀ ಕಮ್ ಟು ದ ಪಾಯಿಂಟ್. ಈ ಅವಾರ್ಡ್ಗೆ ಮುಖ್ಯ ಕಾರಣ ನನ್ನ ಒಂದು ಏನಪ್ಪ ಅದು? ಅಂತ ಸಮಯದಲ್ಲಿ ಅದು ಇದು ಅಂತ ಹೇಳಿ ಮ್ಯಾನೇಜ್ ಮಾಡಬೇಕು. ಇದು ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಒಂದು ಇದನ್ನ ಮೊದಲು ನೋಡಿದ್ದು ನನ್ ಡ್ಯಾಡಿ. ನೋಡಿ, ನಿನ್ನಲ್ಲೂ ಅದಿದೆ ಅಂತ ತೋರಿಸ್ಕೊಟ್ಟು ಅದನ್ನ ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಪ್ರತಿಯೊಬ್ಬ ಪೇರೆಂಟ್ಸ್ ತಮ್ಮ ತಮ್ಮ ಮಕ್ಕಳು ಇದನ್ನ ಬೆಳೆಸ್ಬೇಕು. ನಮ್ ಡ್ಯಾಡಿ ಯಾವಾಗ್ಲೂ ಹೇಳು, ಯಾರಲ್ಲೂ ಇಲ್ದೇ ಇರೋಂಥದ್ದು ಇದು ನಿನ್ನಲ್ಲಿದೆ ಅಂತ. ಆದ್ರೆ ಅದು ನಾನು ನಂಬಲ್ಲ. ನನ್ನ ಜೂನಿಯರ್ಸ್ ಆದ ನಿಮಗೆಲ್ಲ ಹೇಳೋಕೊಂದು ಇಷ್ಟಪಡ್ತೀನಿ, ನಿಮ್ಮಲ್ಲೂ ಅದು ಇದೆ. ಆದ್ರೆ ಅದು ಒಳಗಡೆ ಇದೆ, ಅದನ್ನ ನೀವು ಹೊರಗಡೆ ತೆಗಿಬೇಕು, ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು, ಮುಖ್ಯವಾಗಿ ನಮ್ಮ ಪ್ರಿನ್ಸಿಪಲ್ ತೋರಿಸ್ಬೇಕು. ಆಗ ಅವರು ನಿಮ್ಮ ಈ ಇದನ್ನ ನೋಡಿ ಖುಷಿ ಪಡ್ತಾರೆ, ಇದೇ ತರದ ಅವಾರ್ಡ್ ಕೊಡ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಅದಿಲ್ಲ ಅನ್ಸಿದ್ರೆ ಚಿಂತಿಸ್ಬೇಡಿ, ನನ್ನ ಒಂದು ಇದನ್ನ ನೋಡಿ ನೀವು ಬೆಳೆಸ್ಕೊಳ್ಳಿ. ಬರೀ ಬೆಳೆಸ್ಕೊಂಡ್ರೆ ಸಾಲದು ಮೈ ಡಿಯರ್ ಫ್ರೆಂಡ್ಸ್, ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಬಳಸ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ನಿಮ್ ಶಕ್ತಿ ಏನು ಅಂತ. ಅದು ಸಾಕು ಸಾಕು, ವೆರಿ ಗುಡ್. ದಯವಿಟ್ಟು ಕ್ಷಮಿಸಿ, ತಪ್ಪಿಕೋಬೇಡಿ. ನಮ್ಮ ರಾಜುಗೆ ಶಬ್ದಕೋಶ ಕಡಿಮೆ. ರಾಜು ಪ್ರಕಾರ ಇದು ಅಂದ್ರೆ ಟ್ಯಾಲೆಂಟ್, ಕಲೆ. ಈ ರ್ಯಾಂಕ್ ತಗೊಳ್ಳೋದು ಒಂದು ಕಲೆ, ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ಗುರುತಿಸಿ ಬೆಳೆಸಬೇಕು ಅನ್ನೋದೇ ರಾಜು ಮಾತಿನ ಅರ್ಥ ಅಲ್ವಾ ರಾಜು? ಹೌದು ಸರ್, ನನ್ನ ಒಂದಿದು ನಿಮ್ ಬಾಯಿಂದ ಬಂದ್ಬಿಡ್ತೀನಿ. ಸ್ಟೂಡೆಂಟ್ಸ್, ದಯವಿಟ್ಟು ಎಲ್ರು ಚಪ್ಪಾಳೆ ಮೂಲಕ ರಾಜುನ ಕಳಿಸ್ಕೊಡಿ. ಥ್ಯಾಂಕ್ ಯು ರಾಜು. ಅಯ್ಯೋ, ನನ್ನ ಕರ್ಮ.